ದಾವಣಗೆರೆ ನಗರದಲ್ಲಿ ಪ್ರಯಾಣಿಕರು ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಓಡಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಬಿಸಿಯನ್ನು ಮುಂದಿಸಿತು. ನಗರಗಳಲ್ಲಿ ಯಾವುದೇ ಗುಂಡಿ ಹಾಗೂ ಹಳ್ಳಗಳು ಇರಬಹುದು ಎಂದು ಆದರೂ ಕೂಡ ಇಲ್ಲಿರುವಂತಹ ಅಧಿಕಾರಿಗಳು ಅದರ ಬಗ್ಗೆ ಗಮನ ಹರಿಸುತ್ತಿಲ್ಲ. ನಗರದ DCM ಟೌನ್ಶಿಪ್ ಬಳಿ ರಸ್ತೆ ಸಂಪೂರ್ಣ ಹಾಳಾಗಿದ್ದು ವಾಹನಗಳ ಸಂಚಾರಕ್ಕೆ ಮತ್ತು ಪಾದಚಾರಿಗಳ ಓಡಾಟಕ್ಕೆ ತೀವ್ರ ಸಂಕಷ್ಟ. ಕೆಲವು ದಿನಗಳ ಹಿಂದೆ ಈ ರಸ್ತೆಯು ಸ್ವಲ್ಪ ಮಟ್ಟಿಗೆ ಹಾಳಾಗಿತ್ತು. ಆದರೂ ಸತತವಾಗಿ 4 ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಈ ರಸ್ತೆಗಳಲ್ಲಿ ಗುಂಡಿಗಳು ಹೆಚ್ಚಾಗಿವೆ. ಸಾರ್ವಜನಿಕರು ಒಮ್ಮೆ ಈ ರಸ್ತೆಯಲ್ಲಿ ಹೋಗೋದು ಬಿಡೋದು ಎಂದು ಯೋಚನೆ ಮಾಡುವ ಸ್ಥಿತಿಯನ್ನು ಎದುರಿಸುತ್ತಿದ್ದಾರೆ. ಗುಣಮಟ್ಟವಿಲ್ಲದ ರಸ್ತೆಯು ಮಧ್ಯಭಾಗದಲ್ಲಿ ಕಬ್ಬಿಣದ ಸಲಾಕೆಗಳು ತೆರೆದುಕೊಂಡು ವಾಹನಗಳ ಸಂಚಾರಕ್ಕೆ ಅಡ್ಡಿಯಾಗಿದೆ. ದ್ವಿಚಕ್ರ ವಾಹನ, ಕಾರು, ಬಸ್ ಚಾಲಕರು ಗುಂಡಿ ತಪ್ಪಿಸಿ ಸಾಗುವ ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ. ರಸ್ತೆಯ ಬದಿಯಲ್ಲಿ ಹೆಚ್ಚು ಒತ್ತು ನಿಲ್ಲದ ಸ್ಥಳಾವಕಾಶವಿಲ್ಲದ ಕಾರಣ ಗುಂಡಿಗಳನ್ನು ಸಾಗುವಾಗ ಬಿದ್ದು ಅಪಾಯ ಸಂಭವಿಸುವ ಪ್ರಕರಣಗಳು ಸಾಕಷ್ಟಿವೆ. ಹದಗೆಟ್ಟ ರಸ್ತೆಗಳಿಂದಾಗಿ ಅಪಘಾತಗಳು ಸಂಭವಿಸಿವೆ. ಇದಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಸಮಸ್ಯೆಗೆ ಕನಿಷ್ಠ ಸ್ಪಂದನೆ ತೋರುತ್ತಿಲ್ಲ.